ನೋಡಿ, ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್ ಅವ್ರ ಪಾರ್ಟಿಯವ್ರದ್ದು. ನಾವು ಅವ್ರ ಪಾರ್ಟಿ ವಿಚಾರಕ್ಕೆ ಇಂಟರ್ಫೇರ್ ಆಗಲ್ಲ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿ ಜೆ ಪಿಯವರಾಗಲಿ, ಅವ್ರವ್ರ ಪಕ್ಷದ ರಾಜಕಾರಣ ಅವ್ರವ್ರು ಮಾಡ್ತಾರೆ. ಅಲ್ಲ, ಈಗ ಅವರಿಂದ ಒಂದು 10 ಸೀಟ್ ಗೆದ್ದವರೆ ಬಿ ಜೆ ಪಿಯವರು, 3 ದಳ ಗೆದ್ದವರೆ, ಇನ್ನೇಳು ಬೇರೆ ಅವರ ಸಹಕಾರದಿಂದ ಗೆದ್ದವರೆ. ಅವ್ರ ಎಕ್ಸಿಸ್ಟೆನ್ಸು ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಬೆಂಗಳೂರು ಊರಲ್ಲಿ ಅವ್ರ ಜನ. ಇಲ್ಲಿ ಬಿ ಜೆ ಪಿಯವರು ತಮಟೆ ಹೊಡ್ಕೊಂಡು ಅವ್ರ ಲೀಡರ್ಶಿಪ್ ತೊಗೊಂಡು ಹೋಗೋದ್ರೆ, ಇನ್ನು ಬಿ ಒಂದು ಅವ್ರು ಮರ್ಜ್ ಮಾಡ್ಕೊಳ್ಳೋದಾದರೆ ಓಕೆ ಫೈನ್, ದಳ ಬಿ ಜೆ ಪಿ ಮರ್ಜ್ ಮಾಡೋದಾದರೆ ಇದನ್ನೇನು ಬೇಕಾದ್ರೆ ಮಾಡ್ಬೋದು. ಅವರು ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅಂದ್ಕೊಂಡಿರೋದಿದ್ದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ, ಅದಕ್ಕೇನ ನಡೀತಾ ಇದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ರು, ಪೆನ್ ಡ್ರೈವ್ ನೀವು ಹಂಚಿದ್ರಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು, ಈಗ ಪ್ರೀತಮ್ ಗೌಡರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಈಗ ಅದೆಲ್ಲ ಈಗ ಬೇಡ, ಅದೆಲ್ಲ ಆಮೇಲೆ ನೆಕ್ಸ್ಟು. ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ, ಯಾಕೆಂದರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ. ಪಾದಯಾತ್ರೆ ಕೌಂಟ್ರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ 30 ಸ್ಕ್ಯಾಂಡಲ್ಸ್ ಇದೆ, ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅನ್ನೋದು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲೇ ಪಾದಯಾತ್ರೆ ರಿಪೋರ್ಟ್ ಇಟ್ಕೊಂಡು ನಾವು ಮಾಡಲ್ಲ, ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ. ಅದನ್ನು ಡೀಟೇಲ್ಡ್ ಪ್ಲ್ಯಾನ್ ಅವ್ರದ್ದು ಬಂದ್ಬಿಡಲಿ ಈಚೆಗೆ, ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನು ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ. ಸೊ ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡ್ತೀವಿ. ನೋಡಿ, ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್ ಅವ್ರ ಪಾರ್ಟಿಯವ್ರದ್ದು. ನಾವು ಅವ್ರ ಪಾರ್ಟಿ ವಿಚಾರಕ್ಕೆ ಇಂಟರ್ಫೇರ್ ಆಗಲ್ಲ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿ ಜೆ ಪಿಯವರಾಗಲಿ, ಅವ್ರವ್ರ ಪಕ್ಷದ ರಾಜಕಾರಣ ಅವ್ರವ್ರು ಮಾಡ್ತಾರೆ. ಅಲ್ಲ, ಈಗ ಅವರಿಂದ ಒಂದು 10 ಸೀಟ್ ಗೆದ್ದವರೆ ಬಿ ಜೆ ಪಿಯವರು, 3 ದಳ ಗೆದ್ದವರೆ, ಇನ್ನೇಳು ಬೇರೆ ಅವರ ಸಹಕಾರದಿಂದ ಗೆದ್ದವರೆ. ಅವ್ರ ಎಕ್ಸಿಸ್ಟೆನ್ಸು ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಬೆಂಗಳೂರು ಊರಲ್ಲಿ ಅವ್ರ ಜನ. ಇಲ್ಲಿ ಬಿ ಜೆ ಪಿಯವರು ತಮಟೆ ಹೊಡ್ಕೊಂಡು ಅವ್ರ ಲೀಡರ್ಶಿಪ್ ತೊಗೊಂಡು ಹೋಗೋದ್ರೆ, ಇನ್ನು ಬಿ ಒಂದು ಅವ್ರು ಮರ್ಜ್ ಮಾಡ್ಕೊಳ್ಳೋದಾದರೆ ಓಕೆ ಫೈನ್, ದಳ ಬಿ ಜೆ ಪಿ ಮರ್ಜ್ ಮಾಡೋದಾದರೆ ಇದನ್ನೇನು ಬೇಕಾದ್ರೂ ಮಾಡ್ಬೋದು. ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅಂದ್ಕೊಂಡಿರೋದಿದ್ದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ, ಅದಕ್ಕೇನ ನಡೀತಾ ಇದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ರು, ಪೆನ್ ಡ್ರೈವ್ ನೀವು ಹಂಚಿದ್ರಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು, ಈಗ ಪ್ರೀತಮ್ ಗೌಡರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಈಗ ಅದೆಲ್ಲ ಈಗ ಬೇಡ, ಅದೆಲ್ಲ ಆಮೇಲೆ ನೆಕ್ಸ್ಟು. ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ, ಯಾಕೆಂದರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ. ಪಾದಯಾತ್ರೆ ಕೌಂಟ್ರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ 30 ಸ್ಕ್ಯಾಂಡಲ್ಸ್ ಇದೆ, ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅನ್ನೋದು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲೇ ಪಾದಯಾತ್ರೆ ರಿಪೋರ್ಟ್ ಇಟ್ಕೊಂಡು ನಾವು ಮಾಡಲ್ಲ, ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ. ಅದನ್ನು ಡೀಟೇಲ್ಡ್ ಪ್ಲ್ಯಾನ್ ಅವ್ರದ್ದು ಬಂದ್ಬಿಡಲಿ ಈಚೆಗೆ, ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನು ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ. ಸೊ ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡ್ತಾರೆ.